ಎರಡು ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ನಲ್ಲಿ ಹಳೆ ಹುಬ್ಬಳ್ಳಿಯಲ್ಲಿ ನಡೆದಿದ್ದ ಗಲಭೆ ಪ್ರಕರಣ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿತ್ತು ಪೊಲೀಸ್ ಸ್ಟೇಷನ್ ಮುಂದೆ ರಕ್ತ ಚಿಮ್ಮಿತ್ತು ಪೊಲೀಸ್ ವಾಹನಗಳು ಮಖಾಡೆ ಮಲಗಿತ್ತು ವರ್ಷದ ಹಿಂದೆ ನಡೆದಿದ್ದ ಈ ಪ್ರಕರಣಕ್ಕೆ ಮರುಜೀವ ಬಂದಿದೆ ಗಲಭೆ ಪ್ರಕರಣವನ್ನು ಹಿಂಪಡೆಯುವಂತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೃಹ ಸಚಿವರಿಗೆ ಪತ್ರ ಬರೆದಿದ್ದಾರೆ ಅಲ್ಲದೆ ಹಲವು ಪ್ರಕರಣಗಳನ್ನು ಸರ್ಕಾರ ವಾಪಸ್ ಪಡೆಯುತ್ತೆ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ ಹಾಗಾದ್ರೆ ಸರ್ಕಾರ ಕೇಸ್ಗಳನ್ನು ಹಿಂಪಡೆಯುವುದು ನಿಜಾನ ಡಿಕೆಶಿ ಬರೆದ ಪತ್ರ ರಾಜಕೀಯದಲ್ಲಿ ಕಂಪನ ಸೃಷ್ಟಿಸಿದ್ಯಾಕೆ ಬಿಜೆಪಿ ಸಿಡಿಮಿಡಿಗೊಂಡಿದ್ಯಾಕೆ ಗೃಹ ಸಚಿವರು ಕೊಟ್ಟ ಉತ್ತರ ಏನು ಸಿ ಎಂ ಸಿದ್ದರಾಮಯ್ಯ ಹೇಳಿದ್ದೇನು ಕೇಸರಿ ಕಲಿಗಳ ಆರೋಪವೇನು ಎಲ್ಲವನ್ನು ಕೂಡ ಒಂದೊಂದಾಗಿ ವಿವರಿಸ್ತಾ ಹೋಗ್ತೇನೆ ಮೊದಲಿಗೆ ಡಿ ಕೆ ಶಿ ಪತ್ರ ಮತ್ತು ಕಾಂಗ್ರೆಸ್ ನಾಯಕರು ಹೇಳಿದ್ದೇನು ಅನ್ನೋದನ್ನು ನೋಡೋಣ ಎರಡು ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ನಲ್ಲಿ ಹಳೆ ಹುಬ್ಬಳ್ಳಿಯಲ್ಲಿ ನಡೆದಿದ್ದ ಗಲಭೆ ಸಂಬಂಧ ಡಿಕೆ ಶಿವಕುಮಾರ್ ರಾಜ್ಯ ಗೃಹ ಇಲಾಖೆಗೆ ಪತ್ರ ಬರೆದಿದ್ದಾರೆ ಪತ್ರದಲ್ಲಿ ಗಲಭೆ ಪ್ರಕರಣಗಳನ್ನು ಕೈಬಿಡುವಂತೆ ಉಲ್ಲೇಖಿಸಿದ್ದಾರೆ ಡಿಕೆಶಿ ಪತ್ರ ಆಧರಿಸಿ ಪ್ರಕರಣದ ಮಾಹಿತಿಯನ್ನು ಸಲ್ಲಿಸುವಂತೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಾದ ರೇಣುಕಾ ಸುಕುಮಾರ್ಗೆ ಎಡಿಜಿಪಿ ಸೂಚನೆ ನೀಡಿದ್ದಾರೆ ಡಿಕೆಶಿ ಪತ್ರದ ಬಗ್ಗೆ ಬಿಜೆಪಿ ಆಕ್ರೋಶದ ಬೆನ್ನಲ್ಲೇ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದು ಪತ್ರ ಬರೆದ ಕೂಡಲೇ ಪ್ರಕರಣಗಳನ್ನು ಹಿಂಪಡೆಯೋಕೆ ಸಾಧ್ಯವಿಲ್ಲ ಇದಕ್ಕೆ ಸಾಕಷ್ಟು ಪ್ರಕ್ರಿಯೆಗಳು ಇವೆ ಪ್ರಸ್ತಾಪವನ್ನು ಸಂಪುಟದ ಉಪಸಮಿತಿ ಮುಂದಿಡಬೇಕು ಸಮಿತಿಯು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲ ಆಯಾಮಗಳಲ್ಲಿ ಸೆಕ್ಷನ್ಗಳನ್ನು ಪರಾಮರ್ಶಿಸುತ್ತದೆ ನಂತರ ಅದು ಕ್ಯಾಬಿನೆಟ್ಗೆ ರವಾನೆ ಆಗುತ್ತೆ ಸಂಪುಟ ಅಂಗೀಕರಿಸಿದ್ರೆ ಅಮಾಯಕರನ್ನು ಬಿಡುಗಡೆ ಮಾಡ್ತೇವೆ ಅಲ್ಲೂ ಯಾರಾದರೂ ಆಕ್ಷೇಪವೆತ್ತಿದ್ರೆ ಪ್ರಕರಣವನ್ನು ಹಿಂಪಡೆಯುವುದಿಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಮತ್ತೊಂದು ಕಡೆ ಪ್ರಕರಣಗಳನ್ನು ಹಿಂಪಡೆಯುವ ಪ್ರಸ್ತಾವನೆ ನಮ್ಮ ಮುಂದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಕೂಡ ಹೇಳಿದರು ಹೀಗೆ ಡಿಸಿಎಂ ಡಿಕೆಶಿ ಬರೆದಿದ್ದ ಪತ್ರ ಸರ್ಕಾರದ ಮಟ್ಟದಲ್ಲಿ ಸಾಕಷ್ಟು ತಲ್ಲಣ ಸೃಷ್ಟಿಸಿದೆ ಗೃಹ ಸಚಿವರೇ ಪ್ರಕರಣಗಳನ್ನ ಹಿಂಪಡೆಯುವುದು ಅಷ್ಟು ಸುಲಭವಲ್ಲ ಅಂದಿದ್ದಾರೆ ಪ್ರಸ್ತಾವನೆಯನ್ನ ಸಿಎಂ ಕೂಡ ಹಾಕಿದ್ದಾರೆ ಆದರೆ ಡಿಕೆಶಿ ಬರೆದ ಪತ್ರವನ್ನೇ ಅಸ್ತ್ರವನ್ನಾಗಿಸಿಕೊಂಡು ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಹಳೆ ಹುಬ್ಬಳ್ಳಿ ಗಲಭೆ ಮಾತ್ರವಲ್ಲದೆ ಇತರೆ ಹನ್ನೊಂದು ಪ್ರಕರಣಗಳನ್ನು ಮುಚ್ಚಿ ಹಾಕುವ ಯತ್ನ ನಡೀತಾ ಇದೆ ಈ ಮೂಲಕ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರ ಓಲೈಕೆ ರಾಜಕಾರಣ ಮಾಡ್ತಾ ಇದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಅಷ್ಟಕ್ಕೂ ಯಾವೆಲ್ಲ ಬಿಜೆಪಿ ನಾಯಕರು ಗರಂ ಆಗಿದ್ದಾರೆ ಅನ್ನೋ ಬಗ್ಗೆ ಇಲ್ಲಿ ವಿವರಿಸ್ತಾ ಹೋಗ್ತೇನೆ ಹಳೆ ಹುಬ್ಬಳ್ಳಿ ಗಲಭೆ ಪ್ರಕರಣಗಳನ್ನು ಹಿಂಪಡೆಯುವ ಪತ್ರಕ್ಕೆ ಬಿಜೆಪಿ ನಾಯಕರು ಸಿಟ್ಟಿಗೆದಿದ್ದು ಈ ಕ್ರಮದಿಂದ ಹಿಂದೆ ಸರಿಯದಿದ್ರೆ ಸರ್ಕಾರದ ವಿರುದ್ಧ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ ಇದು ಸಾಮಾಜಿಕ ಹಾಗೂ ಕಾನೂನಿಗೆ ಭಂಗ ತರುವ ಕೆಲಸ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ಕ್ರಿಮಿನಲ್ ಪ್ರಕರಣದಲ್ಲಿ ಭಾಗಿಯಾದ ಆರೋಪಿಗಳು ಸಮಾಜಘಾತುಕ ಶಕ್ತಿಗಳಾಗಿದ್ದು ಅವರ ಮೇಲಿನ ಪ್ರಕರಣಗಳನ್ನು ಕೈಬಿಡುವುದರಿಂದ ರಾಷ್ಟ್ರೀಯ ಭದ್ರತೆ ವಿಚಾರದಲ್ಲಿ ರಾಜ್ಯ ಸರ್ಕಾರ ರಾಜಿ ಮಾಡಿಕೊಂಡಂತೆ ಆಗೋದಿಲ್ವಾ ಅಂತ ಪ್ರಹ್ಲಾದ್ ಜೋಶಿ ಪ್ರಶ್ನಿಸಿದ್ದಾರೆ ಇನ್ನು ಸರಣಿ ಟ್ವೀಟ್ ಮೂಲಕ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆಕ್ರೋಶ ಹೊರಹಾಕಿದ್ದಾರೆ ಬ್ರದರ್ಸ್ ವಿರುದ್ಧ ಪ್ರಕರಣಗಳನ್ನು ಹಿಂಪಡೆಯಲು ಕೆ ಶಿವಕುಮಾರ್ ಪತ್ರ ಬರೆದಿದ್ದಾರೆ ಡಿಕೆಶಿ ರಾಜ್ಯದ ಶಾಂತಿ ಕದಡುವ ಪುಂಡ ಪೋಖರಿಗಳಿಗೆ ನೇರವಾಗಿ ಬೆಂಬಲ ನೀಡುತ್ತಾ ಇದ್ದಾರೆ ಒಂದು ಸಾವಿರ ಜನ ಸೇರಿ ಪೊಲೀಸ್ ಠಾಣೆಗೆ ಕಲ್ಲೆಸಿದಿದ್ದು ಮನ್ನಿಸಲಾಗದ ಅಪರಾಧ ಜಾಮೀನು ಅರ್ಜಿಯನ್ನು ಘನವೆತ್ತ ಕರ್ನಾಟಕ ಉಚ್ಚ ನ್ಯಾಯಾಲಯವೂ ಸಹ ತಿರಸ್ಕರಿಸಿದೆ ಡಿಕೆ ಶಿವಕುಮಾರ್ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಯತ್ನಾಳ್ ದಾಳಿ ನಡೆಸಿದ್ದಾರೆ ಅಷ್ಟೇ ಅಲ್ಲ ಮುಸ್ಲಿಮರ ಓಲೈಕೆಗೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿದೆ ಎಂದು ಸಿಟಿ ರವಿ ಆಕ್ರೋಶ ಹೊರಹಾಕಿದರು ಡಿಕೆ ಶಿವಕುಮಾರ್ ಪತ್ರ ಸಂಬಂಧ ಟ್ವಿಟರ್ ಮೂಲಕವೂ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಸಮರ ಸಾರಿದೆ ರಾಜ್ಯದಲ್ಲಿ ಇರುವುದು ಕಾಂಗ್ರೆಸ್ ಸರ್ಕಾರವೋ ಇಲ್ಲ ತಾಲಿಬಾನ್ ಸರ್ಕಾರವೋ ಜಿಹಾದಿಗಳ ಮೇಲಿನ ಪ್ರಕರಣ ಕೈಬಿಡುತ್ತಿರುತ್ತೆ ರಾಜ್ಯದಲ್ಲಿ ಐಸಿಸಿ ಕ್ಯಾಂಪ್ಗಳು ಸಕ್ರಿಯವಾಗಲಿದೆ ಅಂತ ಬಿಜೆಪಿ ಆರೋಪಿಸಿದೆ ಸಾಲು ಸಾಲು ಬಿಜೆಪಿ ನಾಯಕರು ಪತ್ರದ ವಿರುದ್ಧ ತಿರುಗಿ ಬೀಳ್ತಾ ಇದ್ದಾರೆ ಮುಸ್ಲಿಮರ ಓಲೈಕೆಗೆ ಹೀಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ನಾಯಕರು ಕೆಂಡ ಕಾರ್ತಾ ಇದ್ದಾರೆ ಆದ್ರೆ ಡಿ ಸಿ ಎಂ ಡಿಕೆಶಿ ಮಾತ್ರ ತಾವು ಪತ್ರ ಬರೆದಿದ್ದನ್ನ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ ಅಮಾಯಕರಿಗೆ ಅನ್ಯಾಯವಾಗಬಾರದು ಎಂದು ಪತ್ರ ಬರೆದಿದ್ದಾಗಿ ಡಿಕೆಶಿ ಸ್ಪಷ್ಟನೆ ನೀಡಿದ್ದಾರೆ ಕಾನೂನು ಚೌಕಟ್ಟಿನಲ್ಲಿ ಕೇಸ್ ವಾಪಾಸ್ ಪಡೆಯಲು ಅವಕಾಶ ಇದೆ ಅದನ್ನೆಲ್ಲ ತೀರ್ಮಾನಿಸಲು ಕಮಿಟಿ ಇದೆ ಕಮಿಟಿಯೇ ನಿರ್ಧರಿಸುತ್ತದೆ ಎಲ್ಲ ಸರ್ಕಾರದಲ್ಲೂ ಕೇಸ್ ವಾಪಸ್ ವಾಪಾಸ್ ಪಡೆದಿದ್ದಾರೆ ಬೇಕಾದರೆ ದಾಖಲೆ ತೋರಿಸಿ ಎಂದು ಸವಾಲು ಹಾಕಿದರು ಅಷ್ಟಕ್ಕೂ ಏನಿದು ಹಳೆ ಹುಬ್ಬಳ್ಳಿ ಗಲಭೆ ಪ್ರಕರಣ ವರ್ಷದ ಹಿಂದಿನ ಗಲಾಟೆ ಇಷ್ಟೊಂದು ತಾರಕಕ್ಕೆ ಏರೋಕೆ ಕಾರಣವೇನು ಅನ್ನೋದನ್ನು ಏಪ್ರಿಲ್ ಹದಿನಾರರಂದು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಗಲಭೆ ನಡೆದಿತ್ತು ಮಸೀದಿ ಮೇಲೆ ಭಗವತ್ ಧ್ವಜ ಹಾರುತ್ತಿರುವ ವಿಡಿಯೋ ವೈರಲ್ ಆಗಿತ್ತು ಹನ್ನೆರಡು ಸೆಕೆಂಡಿನ ವಿಡಿಯೋವನ್ನ ಅಭಿಷೇಕ್ ಎಂಬ ಯುವಕ ವಾಟ್ಸಪ್ ಸ್ಟೇಟಸ್ ನಲ್ಲಿ ಹಾಕಿದ್ದ ಆಗ ಯುವಕನ ಮೇಲೆ ದಾಳಿ ನಡೆಸೋಕೆ ಪ್ಲಾನ್ ನಡೆದಿತ್ತು ಎರಡು ಲೋಡ್ ಕಲ್ಲು ಸಂಗ್ರಹಿಸಿದ್ದ ಮಾಹಿತಿಯೂ ಇತ್ತು ಕಲಭೆ ಸುಳಿವು ಸಿಗುತ್ತಲೇ ಎಚ್ಚೆತ್ತುಕೊಂಡ ಪೊಲೀಸರು ಅಭಿಷೇಕ್ ಮನೆಗೆ ಭದ್ರತೆ ನೀಡಿದ್ರು ಅವಹೇಳನಕಾರಿ ಸುಳ್ಳು ಪೋಸ್ಟ್ ಹಾಕಿದ್ದ ಅಭಿಷೇಕ್ ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದರು ಪೊಲೀಸ್ ಠಾಣೆ ಮುಂದೆ ಜಮಾಯಿಸಿದ ಒಂದು ಕೋಮಿನ ಜನರು ಪ್ರತಿಭಟನೆ ನಡೆಸಿದರು ನನ್ನ ತಮಗೆ ಒಪ್ಪಿಸುವಂತೆ ಪ್ರಚೋದನಕಾರಿ ಭಾಷಣ ಮಾಡಿದ್ರು ಸಾವಿರಾರು ಮುಸ್ಲಿಮರ ಜಮಾವಣೆಯಾಗುತ್ತಲೇ ಈ ಪೈಕಿ ಕೆಲ ಉದ್ರಿಕ್ತರು ಕಲ್ಲು ತೂರಾಟ ಶುರು ಮಾಡಿದ್ರು ವಾಹನಗಳನ್ನು ಜಗಮಗೊಳಿಸಿ ಪೊಲೀಸ್ ವಾಹನಗಳನ್ನು ಪಟ್ಟಿ ಮಾಡಿದ್ರು ಕಿಡಿಗೇಡಿಗಳು ಆಸ್ಪತ್ರೆ ದೇವಸ್ಥಾನ ಮನೆಗಳ ಮೇಲೆ ದೊಡ್ಡ ದೊಡ್ಡ ಕಲ್ಲುಗಳನ್ನು ಎಸೆದಿದ್ರು ಘಟನೆ ಹಿರಿಯ ಪೊಲೀಸ್ ಅಧಿಕಾರಿ ಸೇರಿ ಎಂಟು ಮಂದಿ ಸಿಬ್ಬಂದಿ ಗಾಯಗೊಂಡಿದ್ರು ಹತ್ತಕ್ಕೂ ಹೆಚ್ಚು ಪೊಲೀಸ್ ವಾಹನಗಳು ಕೂಡ ಜಖಮ್ ಆಗಿತ್ತು ಪೊಲೀಸರು ಗಾಳಿಯಲ್ಲಿ ಗುಂಡು ಹಾರಿಸಿದ್ರು ಹಲವರನ್ನ ವಶಕ್ಕೆ ಪಡೆದು ಪರಿಸ್ಥಿತಿ ನಿಯಂತ್ರಣಕ್ಕೆ ತಂದಿದ್ರು ಗಲಭೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹನ್ನೆರಡು ಎಫ್ಐಆರ್ ದಾಖಲಿಸಿ ನೂರ ಐವತ್ತೆಂಟು ಮಂದಿಯನ್ನು ಬಂಧಿಸಲಾಗಿತ್ತು ಘಟನೆ ನಡೆದ ಸುಮಾರು ಆರು ತಿಂಗಳ ನಂತರ ನಾಲ್ಕು ಸಾವಿರ ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿತ್ತು ಹುಬ್ಬಳ್ಳಿ ಧಾರವಾಡ ಕಾರ್ಪೋರೇಟರ್ ನಜೀರ್ ಹೊನ್ಯಾಳ ಮತ್ತು ಆರು ಜನ ಅಪರಾಧಿಗಳಿಗೆ ಜಾಮೀನು ಸಿಕ್ಕಿತ್ತು ಪ್ರಕರಣ ಸಂಬಂಧ ನೂರೈವತ್ತೊಂದು ಆರೋಪಿಗಳು ಬಳ್ಳಾರಿ ಹಾಗೂ ಕಲಬುರಗಿ ಿ ಜೈಲಿನಲ್ಲಿ ಈಗಲೂ ಕೂಡ ಇದ್ದಾರೆ ಉಳಿದವರನ್ನ ಪ್ರಕರಣದಿಂದ ಕೈ ಬಿಡುವಂತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಈಗ ಪತ್ರ ಬರೆದಿದ್ದಾರೆ ಹಳೆ ಹುಬ್ಬಳ್ಳಿಯನ್ನ ಹೊತ್ತಿ ಉರಿಯುವಂತೆ ಮಾಡಿ ಬಂಧಿತರಾಗಿದ್ದ ನೂರೈವತ್ತೆಂಟು ಜನರ ಪೈಕಿ ಏಳು ಜನರಿಗಷ್ಟೇ ಈವರೆಗೂ ಜಾಮೀನು ಸಿಕ್ಕಿದೆ ಹೀಗಾಗಿ ಈ ಹಿಂದೆ ಸಚಿವರಾಗಿದ್ದ ತನ್ವೀರ್ ಸೇಠ್ ಡಿ ಜೆ ಕೆ ಜಿಹಳ್ಳಿ ಗಲಭೆಯಲ್ಲಿನ ಅಮಾಯಕರ ಮೇಲಿನ ಪ್ರಕರಣ ಕೈಬಿಡುವಂತೆ ಸರ್ಕಾರಕ್ಕೆ ಪತ್ರ ಬರೆದಿದ್ರು ಈ ಪತ್ರ ಬರೆದಿದ್ದು ನಿಜ ಎಂದು ಗೃಹ ಸಚಿವ ಜಿ ಪರಮೇಶ್ವರ್ ಕೂಡ ಒಪ್ಪಿಕೊಂಡಿದ್ರು ಇದೀಗ ಡಿ ಕೆ ಶಿವಕುಮಾರ್ ಕೂಡ ಪತ್ರ ಬರೆದಿರೋದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಇದೆಲ್ಲ ತುಷ್ಟೀಕರಣದ ಟ್ರಿಕ್ ಅಂತ ಬಿ ಜೆ ಪಿ ಕೂಡ ಕೆಂಡ ಕಾರ್ತಾ ಇದೆ ಇತ್ತ ಸರ್ಕಾರ ಯಾರನ್ನೂ ಸುಮ್ಮನೆ ಬಿಡುಗಡೆ ಮಾಡೋದಿಲ್ಲ ಎಲ್ಲದಕ್ಕೂ ಪ್ರಕ್ರಿಯೆಗಳು ಇವೆ ಅಂತ ಇದೆ ಈ ರಾಜಕೀಯ ತಿಕ್ಕಾಟಗಳು ಏನೇ ಇದ್ರೂ ಹುಬ್ಬಳ್ಳಿಯನ್ನ ಹೊತ್ತಿ ಉರಿಯುವಂತೆ ಮಾಡಿದ್ದ ಅಪರಾಧಿಗಳಿಗೆ ಖಂಡಿತವಾಗಿಯೂ ಶಿಕ್ಷೆ ಆಗ್ಬೇಕಿದೆ ಹಾಗೇನಾದರೂ ಬಂಧಿತರಲ್ಲಿ ಅಮಾಯಕರಿದ್ರೆ ಅವರನ್ನ ಬಿಡುಗಡೆಗೊಳಿಸುವ ಕೆಲಸವೂ ಆಗಬೇಕು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಎಂಬಂತೆ ಸರ್ಕಾರ ನಡೆದುಕೊಳ್ಬೇಕಿದೆ